ಶಾಂತಿಪುರದ ಮಕ್ಕಳಿಗೆ ವಿದ್ಯೆ ಕಲಿಸೋದ್ರಲ್ಲಿ ಸಫಲನಾದರೂ ನನ್ನ ಅಣ್ಣ ಅತ್ತಿಗೆ ಶಿವು ಇವರ ಬಗ್ಗೆ ಇದುವರೆಗೂ ಯಾವ ಸುಳಿವೂ ಸಿಕ್ಕಿಲ್ಲ. ಅವರು ನಾಪತ್ತೆ ಆಗೋದಕ್ಕೆ ಚೇರ್ಮನ್ ಮುದ್ದಪ್ಪನೇ ಕಾರಣ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ರು. ಸರಿಯಾದ ಸಾಕ್ಷಿ ಆಧಾರ ಇನ್ನು ಸಿಕ್ಕಿಲ್ಲ. ನೀವ ಹೊಸ ಹೆಡ್ ಮಾಸ್ಟ್ರು? ನೀವು ಬರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ಹೆಡ್ ಮಾಸ್ಟರ್ ದೇವ ನನ್ನ ಕತ್ತಿಸ್ಕಿ ಕೊಂದು ಬಿಡ್ತಾ ಇತ್ತು. ಆ ಹೆಡ್ ಮಾಸ್ಟರ್ ದೇವ ಅಂದ್ರೆ ಯಾರು? ಅದೇ ನಿಮಗಿಂತ ಮುಂಚೆ ಇದ್ರಲ್ಲ ಆ ಶಂಕ್ರಪ್ಪ ಹೆಡ್ ಮಾಸ್ಟರ್, ಅವ್ರ ದೇವ. ಅದೇ ನನ್ನ ಭ್ರಮೆ ಅಂತ ಕಾಣುತ್ತೆ. ಅವ್ರು ಸತ್ತು ದೆವ್ವ ಆಗ ಅಲಿತಾ ಇದ್ದಾರೆ ಅಂತೀರಾ? ಅವ್ರ ಯಾಕೆ ಸಾಯ್ಬೇಕು? ಅಯ್ಯೋ ನಿಮಗ್ ಗೊತ್ತಿಲ್ಲ, ಈ ಊರಿನ ಚೇರ್ಮನ್ ಅರಿಗಿಣಿ ಅದೇ ಉಯ್ಯಾಲೆ ಮನೆ ರುದ್ರಿ. ಅವಳ ಮೇಲೆ ಯಾರಾದ್ರೂ ಕಣ್ಣಿಟ್ರೆ ಅವ್ರ ಕಥೆ ಮುಗೀತು ಅಂತಲೇ ಅರ್ಥ. ಮಕ್ಳಿಗ್ ಪಾಠ ಹೇಳ್ಕೊಡು ಮೇಷ್ಟ್ರು. ಆ ರುದ್ರಿ ಮೇಲೆ ಕಣ್ಣಾಗ್ತಾರೆ ಅಂತೀರಾ? ಅಯ್ಯೋ ಅಯ್ಯೋ ನಿಮಗ್ ಗೊತ್ತಿಲ್ಲ. ನೋಡಿ ಆ ಶಂಕ್ರಪ್ಪ ಇದ್ದಾನಲ್ಲ, ಅವನು ರುದ್ರಿ ಮಾನ ತೆಗೆಯೋಕ್ ಪ್ರಯತ್ನ ಪಟ್ಟ, ಕೊನೆಗೆ ಅವನೇ ಪ್ರಾಣ ಕೊಟ್ಟ ಅಷ್ಟೇ. ಮಾನ ತೆಗೆಯೋಕೆ ನಮ್ಮ ಅಣ್ಣ ಪ್ರಯತ್ನ ಪಟ್ಟನ? ಸುಳ್ಳು, ಇದರಲ್ಲಿ ಏನೋ ರಹಸ್ಯ ಇದೆ. ಹೆಡ್ ಮೇಸ್ಟ್ರು ಬನ್ನಿ ಒಳಗೆ, ನನ್ ಪಾಠ ಹೇಳ್ಕೊಡಕ್ ಬಂದ್ರು ಇಲ್ಲ ನನ್ ತಾವ್ ಕಲ್ಕೊಂಡ್ ಹೋಗೋಕ್ ಬಂದ್ರು? ನೇಣ ಹಾಕಿ ನಿನ್ ಹೆಣದ ಬಾಯಲ್ಲಿ ನಿಜ ಬಿಡ್ಸಕ್ ಬಂದೆ. ಮುಂಚೆ ಇಲ್ಲಿದ್ದ ಹೆಡ್ ಮಾಸ್ಟರ್ ಶಂಕರಪ್ಪನವ್ರ ಮೇಲೆ ನಿನ್ನಿಂದ ಬಂದ ಅಪಾದ ನಿಜನ ಸುಳ್ಳು? ನಿಜ ಹೇಳ್ಬೇಕಾ ಹೆಡ್ ಮೇಸ್ಟ್ರೇ? ಇನ್ನೊಂದು ಕ್ಷಣ ನನ್ ಅಟ್ಟಿ ಹೊಸಳೊಳಗಿದ್ರೆ ನನ್ ದಣಿ ಬತ್ತಾರೆ ನೀನ್ ಎಣ ಬೀಳ್ತೈತೆ. ಅದು ನಿಜವಾಗೋಕ್ ಮುಂಚೆ ಒಂಟೋಗ ಆಚೆಗೆ. ಆಚೆ ಹೋಗೋದಕ್ಕಿಂತ ಮುಂಚೆ ನಮ್ಮಣ್ಣ ಶಂಕರಪ್ಪ ಮಾಡದಿರೋ ಕೆಲಸನ ನಾನು ಮಾಡಿ ಹೋಗ್ಬೇಕಾಗುತ್ತೆ. ನೀವು ಶಂಕರಪ್ಪನ ತಮ್ಮನ? ಹೇಳು, ನಮ್ಮಣ್ಣ ಬಂದ್ ನಿನ್ನ ಕೆಣಕದ್ನ ಇಲ್ಲ ನೀನಾಗೆ ಅವನ ಮೈ ಮೇಲೆ ಬಿದ್ದು ಕೆಣಕದ್ಯಾ? ಯಾವ್ದು ನಿಜ ಹೇಳು. ಇವನು ಆ ಶಂಕರಪ್ಪನ ತಮ್ಮನ? ಹೋಗಡಬೇಡ, ಆಗೋಯ್ತಲ್ಲೋ. ನಿಂದಮ್ಮಯ್ಯ ಅಂತೀನಿ, ನನ್ನೇನು ಮಾಡಬೇಡ, ಇದರಲ್ಲಿ ನಂದೇನು ತಪ್ಪಿಲ್ಲ. ಚೇರ್ಮನ್ರು ನಾನು ಹೇಳ್ದಂಗೆಲ್ಲ ನಾಟಕ ಆಡು ಅಂದ್ರು, ಆಡದೆ ಯಾಕೆ ಗೊತ್ತ? ನಾನು ಹಾಗೆ ಮಾಡಲಿಲ್ಲ ಅಂದ್ರೆ ಅವ್ನ ನರಕದಲ್ಲಿ ಚಿತ್ರಹಿಂಸೆ ಪಡ್ತಿರೋ ನನ್ನ ಗಂಡ ನನ್ನ ಮಗು ಪ್ರಾಣ ತೆಗಿತೀನಿ ಅಂದ. ಅದಕ್ಕೋಸ್ಕರ ಅವನ್ ಹೇಳಿದಂಗೆಲ್ಲ ಕೇಳ್ಕೊಂಡು ಅವನ್ ಗುಲಾಮಳಾಗಿ ಬಿದ್ದಿದ್ದೀನಿ ಅಷ್ಟೇ ಹೊರತು ನಂದೇನು ತಪ್ಪಿಲ್ಲ. ನಿಮ್ಮಣ್ಣ ಯಾವ ತಪ್ಪು ಮಾಡ್ಲಿಲ್ಲ. ನನ್ನ ಅಣ್ಣ ಅವನ್ ಸಂಸಾರ ಏನಾಯ್ತು? ಚೇರ್ಮನ್ ಆಳುಗಳು ನಿಮ್ಮ ಅಣ್ಣನ ಹೇಳ್ಕೊಂಡೋದ್ರು, ಆಮೇಲೆ ಏನಾಯ್ತು ಅಂತ ನಂಗ್ ಗೊತ್ತಿಲ್ಲ. ಇಷ್ಟ್ ಸಾಕು, ಇನ್ಮೇಲೆ ಯಾರನ್ನ ವಿಚಾರಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ಗಡಬಡ ಮಾಡ್ಕೋಬೇಡ, ನಮ್ಮ ಗಂಡರ ಮೀಸೆ ಬುಂಡೆ ಕ್ಯಾತನಗಾದ ಗತಿ ಈ ರುದ್ರಿ ಮನೆಯಾಗಿ ನಮ್ಮಿಬ್ರಿಗೂ ಆಗೋದು ಬೇಡ. ಸೇಡು ತೀರಿಸ್ಕೊಳಕ್ ಬಂದಿರೋ ಅವನ ಬಡಿಯಕ್ ಗೊತ್ತಿರೋರ್ ಕೈಲಿ ಬಡಿಸ್ಬೇಕು ಕಣ.
ನಾವೇ ಕೈ ಹಾಕಿ ಗಡ್ಬಡ್ ಮಾಡ್ಕೋಬಾರ್ದು. ಹಾ ನೀವ್ ಹೋಗ. ಸಬ್ಬಾಸ್ ಎಣ್ಣೆ ಒಂದು ಗುಟ್ಟು ಬಿಟ್ಕೊಟ್ರು. ಆ ಹೆಡ್ ಮೇಸ್ಟ್ರು ಯಾರು ಅನ್ನೋ ಗುಟ್ನ ರಟ್ ಮಾಡಿದೆ. ಸಬಾಸ್ ಈ ನಿಜ ಹೇಳ್ದ ಬಾಯ್ನ ಒಸಿ ಒಸಿ ಅನ್ನು ಗಡ್ಬಡ್ ಮಾಡ್ಕೋಬೇಡ. ಆ ಅನ್ನು ಹಾಗೆ ಈ ಸ್ಕೂಲ್ ಇದ್ರ ಅಲ್ವಾ ಅವನು ಮೇಸ್ಟರ್ ಆಗಿರೋದು ಐಕ್ಳು ಬರೋದು. ಅಕ್ಕಿರಂಗ ದಣಿ ನಾಳೆ ಬೆಳಕರಿಯೋದ್ರೊಳಗೆ ಈ ಸ್ಕೂಲ್ನ ಕಳಿಸಬಾರ್ದು. ಅಪ್ಪಿ ತಪ್ಪಿ ಯಾರನ ಐಕಳನ್ನ ಅಕ್ಷರ ಹತ್ತಿದ್ದ ಕಳಿಸಿದ್ರಿ ಈ ಸ್ಕೂಲ್ಗೆ ಆದ ಗತಿನೇ ನಿಮ್ ಮಟ್ಟಿಗೂ ಆಯ್ತದೆ. ಈಗ ನಾನು ಮನಸ್ಸು ಮಾಡಿದ್ರೆ ನಿನ್ನ ಎದೆ ಸೀಳಿ ಊರ್ ಬಾಗ್ಲಲ್ಲಿ ತೋರಣ ಕಟ್ಟಬಲ್ಲೆ. ಊರ್ನವರೆಲ್ಲ ಅಕ್ಷರ ಕಲ್ತು ಬಿಟ್ರೆ ಅಕ್ಷರ ಕಲಿದಿರೋ ನಿನಗೆ ಆಪತ್ತು ಅಂತ ಬಂದು ಬಂದು ಮೇಷ್ಟನ್ನೆಲ್ಲ ಕೊಂದೆ. ನೀನು ಮಾಡ್ತಾ ಇರೋ ಅನ್ಯಾಯನೆಲ್ಲ ಸಾಕ್ಷಿ ಆಧಾರ ಸಮೇತ ಪತ್ತೆ ಮಾಡಿ ನಿನಗೆ ತಕ್ಕ ಶಿಕ್ಷೆ ಕೊಟ್ಟು ನಿನ್ನ ಲೆಕ್ಕನ ಚುಕ್ತ ಮಾಡೋವರೆಗೂ ನಾನೇನು ಮಾಡಲ್ಲ. ಲೆಕ್ಕ ಚುಕ್ತ ಮಾಡ್ತೀಯಾ ಲೆಕ್ಕನ? ಅದು ಸಾಕ್ಷಿ ಆಧಾರ ಸಮೇತ. ಯಾರ್ಯಾರ ಲೆಕ್ಕನ ಎಲ್ಲೆಲ್ಲಿ ಹೆಂಗೆಂಗ್ ಚುಕ್ತ ಮಾಡ್ಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ಇದು ಮುತ್ತಪ್ಪನ ರಾಜ್ಯ. ಈ ಸ್ಕೂಲ್ ಕನ್ನಡ ಬಿದ್ದಂಗೆ ನೀನ್ ಹೆಣ ಬಿಡೋಕ್ ಮುಂಚೆ ಮೊದ್ಲಿಂದ ಹೊಟ್ಟೋಗ್. ಈ ನಿನ್ನ ಅರಸತ್ತ ಬೆದರಿಕೆಗೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗೋನಲ್ಲ ನಾನು. ನೀನ್ ಗೇಡು ತೋರ್ಸಿದ್ರೆ ನಾನು ಮಾರು ತೋರಿಸ್ತೀನಿ. ನಿನ್ ನೇಣು ತೋರಿಸಿದ್ರೆ ಅದರಲ್ಲಿ ನಿನ್ನ ನೇತ್ ಹಾಕ್ಬಿಡ್ತೀನಿ. ಮುದ್ದಪ್ಪ ಇನ್ನ 15 ದಿವಸ ಟೈಮ್ ಕೊಡ್ತೀನಿ. ನೀನ್ ಸ್ಕೂಲ್ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಆ ಸ್ಕೂಲ್ಗಾಗಿರೋ ಗತಿ ನಿನ್ನ ಮನೆಗೂ ಆಗುತ್ತೆ. ನಾನು ಬರೀ ಹೆಡ್ ಮಾಸ್ಟರ್ ಅಲ್ಲ ಮುದ್ದಪ್ಪ, ನಿನ್ನಂತ ಗುಂಡಾಗಳು ಗುರು. ಗುಂಡಾ ಗುರು ಬೆಳ್ಕರಿ ಹೋದ್ಕೆಲ್ಲ ಖಾಲಿ ಆಗ್ಬೇಕು. ಒಂದ್ ಅಪ್ಪ ಹೇಳು ತಿಳಿ ಹಾಕಿಲ್ಲಪ್ಪ ನಿಮ್ಗೆ ಹೇಗೆಲ್ಲ ಬೇಗ ಏನೆಲ್ಲ ನೋಡ್ತಾ ನಿಂತಿದಾರಲ್ಲ ಅಟ್ಟಿಗೋ ಕ್ಯಾಮೆ ನೋಡಿ. ಚೇರ್ಮನ್ ರೋಹಿಲ್ ಹೊಸ ಸ್ಕೂಲ್ ಕಟ್ಟಿಸ್ತಾರೆ ಆಮ್ಯಾಗ ಬಂದ್ ನೋಡೋರಂತೆ ಹೋಗಿ ಈಗ.